ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸರ್ಕಾರದ ಮಹತ್ವವಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 3 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಗಣಿಗ ಮುಖ್ಯ ರಸ್ತೆಯಿಂದ ಅರಣ್ಯ ಪ್ರದೇಶದ ಮೂಲಕ ಬಸರಾಳು ಹೋಬಳಿಯ ಕಂಬದಹಳ್ಳಿಗೆ ಹಾದು ಹೋಗುವ ಅರಣ್ಯ ರಸ್ತೆಯ ಪಕ್ಕದಲ್ಲೊಂದು ನಕಲಿ ರಸ್ತೆಯನ್ನು ನಿರ್ಮಿಸಿ ಕಾಮಗಾರಿಯ ಬಿಲ್ ಪಾವತಿಸಿಕೊಂಡು ಕೇವಲ 2 ವರ್ಷದಲ್ಲಿ ಇದೇ ಎನ್ಆರ್ಐಜಿ ರಸ್ತೆಯಲ್ಲಿ ಉರುಳಿ ಬೆಳೆಗಳನ್ನು ಬೆಳೆದಿರುವ ಚಾಣಾಕ್ಷ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯ 7 ತಾಲೂಕುಗಳಲ್ಲಿ ನಾಗಮಂಗಲ ತಾಲೂಕು ಪ್ರಥಮ ಸ್ಥಾನ. ಎನ್ಆರ್ಐಜಿ ಕಾಮಗಾರಿಗಳಲ್ಲಿ ಹೀಗೂ ಕೂಡ ಹಣ ಲೂಟಿ ಮಾಡಬಹುದೆಂದು ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಹಾಗೂ ತಾಂತ್ರಿಕ ಸಹಾಯಕರು ರುಜುವಾತು ಪಡಿಸಿದ್ದಾರೆ. ಗಾಂಧಿ ಹೆಸರಲ್ಲಿ 3 ಲಕ್ಷ ರೂಪಾಯಿ ಎನ್ಆರ್ಐಜಿಲಿ ಕಾಮಗಾರಿ ನಡೀತದೆ. ಆ ಕಾಮಗಾರಿ ನಡೆಯೋ ಜಾಗದಲ್ಲಿ ಉಳ್ಳಿ ಉಚ್ಚಳು ಬೆಳೀತಾ ಇದ್ದಾರೆ. ಇದು ಮೂರು ವರ್ಷದಿಂದ ಈಚೆಗೆ ಆಗಿರುವಂತ ಕಾರ್ಯಕ್ರಮ ಇದು ಕಾಮಗಾರಿ. ಆ ಕಾಮಗಾರಿಗೆ ಇವತ್ತು ಉಳ್ಳಿ ಉಚ್ಚಳು ಬೆಳೀತಾ ಇದೆ ಅಂದರೆ ಇದು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ, ಇದು ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಲ್ಲಿ ಬೆಳೀತಾವ್ರಿ ಅಂತ ಅಂದರೆ ಇದು ಖುಷಿ ಪಡುವಂಥ ವಿಷಯ. ಯಾಕೆಂದರೆ ಅಂಥ ಅಧಿಕಾರಿಗಳು ಕಾಮಗಾರಿ ಮಾಡಿಸಿ 3 ಲಕ್ಷ ರೂಪಾಯಿ ಅನುದಾನ ತಗೊಂಡು ಆ ಕಾಮಗಾರಿ ಹೆಸರಲ್ಲಿ ದುಡ್ಡು ತಗೊಂಡು ಇವತ್ತು ಉಳ್ಳಿ ಉಚ್ಚಳು ಬೆಳೀತಾವ್ರಿ ಅಂತ ಅಧಿಕಾರಿಗಳು ಕುಮ್ಮತ್ತು ಕೊಟ್ಟು ಅಧಿಕಾರಿಗಳು ಸಹಕಾರ ಕೊಡ್ತಾವ್ರಿ ಅಂದರೆ ಅದು ನಾಗಮಂಗಲ ದೇವಲಾಪುರ ಭೀಮನಹಳ್ಳಿ ಪಂಚಾಯಿತಿಯ ಪಿಡಿಒ ಮತ್ತು ಇಂಜಿನಿಯರ್ಸ್ಗಳು ಅಧಿಕಾರಿಗಳೇ ಹೊಣೆ. ಇದನ್ನ ಸೂಕ್ತ ಕ್ರಮಕ್ಕೊಳಗಬೇಕಾಗಿ ಸಿಒ ಸಹ ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಮತ್ತು ಈ ಕಾಮಗಾರಿ ನೋಡಿ, ಬಲಭಾಗದಲ್ಲಿ ಒಂದು ಭೀಮ್ನ ಇದು ಗಣಿಗ ಮತ್ತು ಬಸರಾಳವ್ರಿಗೆ ಒಂದು ರೋಡ್ ಇದೆ. ಆ ರೋಡ್ ಪಕ್ಕ ಆಲ್ರೆಡಿ ಜನ ಸಾರ್ವಜನಿಕ ತಿರುಗಾಡ್ತಾವ್ರೆ. ಅದ್ರ ಪಕ್ಕದಲ್ಲಿ ಇವತ್ತು 3 ಲಕ್ಷ ರೂಪಾಯಿ ಕಾಮಗಾರಿ ಎನ್ಆರ್ಐಜಿಲಿ ಆಗಿದೆ ಅಂತ ಅಂದರೆ ಅದು ನಾಗಮಂಗಲ ತಾಲೂಕಲ್ಲಿ ಅಧಿಕಾರಿಗಳು ಯಾವ ಮಟ್ಟಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೋತಾರೆ ಇದೇ ಸಾಕ್ಷಿ. ಬಸರಾಳು ಅಲ್ಲಿಂದ ಕದವಳಿಗೆ ಹೋಗೋ ಅಂಥ ರೋಡ್ ಇದು. ಈ ರೋಡಲ್ಲಿ ಆಲ್ರೆಡಿ ಜನ ಸಾರ್ವಜನಿಕ ತಿರುಗಾಡ್ತಾ ಇದ್ದಾರೆ. ನೋಡಿ ಈ ರೋಡ್ ಎಷ್ಟು ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಈ ಜಮೀನು ರೋಡ್ ಪಕ್ಕದಲ್ಲಿ ಮಾಡೋವಂಥದ್ದು ಏನಿತ್ತು ಅಧಿಕಾರಿಗಳಿಗೆ, ಗುತ್ತಿಗೆದಾರಿಗೆ ಏನಿತ್ತು? ಇದು ಆ 3 ಲಕ್ಷ ರೂಪಾಯಿ ಹಣನ ಅನ್ಯಾಯವಾಗಿ ಪಡೆದು ಇವತ್ತು ಅಧಿಕಾರಿಗಳು ನುಂಗಿದ್ದಾರೆ ಅಂತ ಅಂದರೆ ಇದು ಯಾವ ಮಟ್ಟಿಗೆ ಅಂತ ಅನ್ನೋದು ನೀವೇ ಲೆಕ್ಕಾಚಾರ ಹಾಕಬೇಕು. ಸಾರ್ವಜನಿಕರು ಇದರ ಆಕ್ರೋಶ ವ್ಯಕ್ತಪಡಿಸಬೇಕಾದ ಪರಿಸ್ಥಿತಿ ಬರ್ತದೆ. ಗೊತ್ತಿರಲಿಲ್ಲ ಜನಕ್ಕೆ. ಯಾಕೆಂದ್ರೆ ಇವರು ಎಲ್ಲಿ ಬಾರ್ಡ್ರ್ ಬರ್ತದೆ ಆ ಬಾರ್ಡ್ರ್ ಜಾಗದ ಯಾರಿಗೂ ಹೋಗಿಲ್ಲ. ಮಂಡ್ಯ ತಾಲೂಕು ಮತ್ತು ನಾಗಮಂಗಲ ತಾಲೂಕು ಬಾರ್ಡ್ರಲ್ಲಿ ಹಲವಾರು ಕಾಮಗಾರಿಗಳು ನಡೆದಿದೆ ಅನ್ನೋದು ನಮಗೆ ಮಾಹಿತಿ ಇದೆ. ಇದನ್ನ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಸಿಒ ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅಕ್ಕಪಕ್ಕದವ್ರೊಂದು ಮಾಹಿತಿ ಕೊಟ್ಟರು ನಮಗೆ. ನೋಡಿ ಸರ್, ಎಲ್ಲ ಕಾಮಗಾರಿ ದುಡ್ಡೆಲ್ಲ ನಮ್ಮ ನಾಗಮಂಗಲ ದುಡ್ಡೆಲ್ಲ ಹೋಗಿ ಮಂಡ್ಯ ತಾಲೂಕು ಗಡಿ ಭಾಗಕ್ಕೆ ಹಾಕ್ಕೊಂಡು ಸುಮಾರು ಕಾಮಗಾರಿಗಳು ಮಾಡಿದ್ದೀವಿ ಅಂತೇಳಿ ಈ ಥರ ಬೋರ್ಡ್ ಹಾಕಿ ಸುಮಾರು 100+ ಬೋರ್ಡ್ಗಳು ಹಾಕಿದ್ದಾರೆ. ಆ ಬೋರ್ಡ್ಗಳೆಲ್ಲ ಹೋಗಿ ಪರಿಶೀಲನೆ ಮಾಡಲಿ. ಸಾರ್ವಜನಿಕರುಗಳು ಭಾಳ ಆಕ್ರೋಶ ಪಡ್ತಾವ್ರೆ ಇದ್ರ ಕೇಳರಿಲ್ಲ ಹೇಳರಿಲ್ಲ ಅಂತೇಳಿ. ಅವರು ಎಲ್ಲಿ ಗ್ರಾಮದಲ್ಲಿ ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ ಅನ್ನೋ ದೃಷ್ಟಿಗೆ ಯಾರೋ ಕೇಳ್ತಾರೆ ಅನ್ನೋ ದೃಷ್ಟಿಗೆ ಈ ಗಡಿ ಭಾಗಗಳು ಎಲ್ಲಿ ಕಾಡು ಮೇಡವೆ ಆ ಕಾಡು ಮೇಡುಗಳಲ್ಲೇ ಬಂದು ಈ ಕಾಮಗಾರಿಗಳು ಮಾಡಿ ಹಣನ ಲಪ್ಟಾಯಿಸ್ತಾ ಇದ್ದಾರೆ, ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಒಂದು ಸಮಸ್ಯೆ, ಬಿಲ್ ಆಗಿಲ್ಲ ಅಂತ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇರ್ತಾರೆ ಅಧಿಕಾರಿಗಳು. ಇಲ್ಲಿ ಬಿಲ್ ಆಗದಾದ್ಮೇಲೆ ಈ ಬೋರ್ಡ್ ಮಾಡಲಿಕ್ಕೆ ಸುಮಾರು 10,000 ರೂಪಾಯಿ ಖರ್ಚು ಬರ್ತದೆ. ಆ 10,000 ರೂಪಾಯಿ ಖರ್ಚಿನ ಇಡೀ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲಿ ಬಾರ್ಡ್ರ್ಗಳಲ್ಲಿ ಜಮೀನುಗಳ ಹತ್ರ ಹೋಗಿ ಬೋರ್ಡ್ ಹಾಕಿದ್ರೆ ಯಾಕೆ ಹಾಕ್ಬೇಕು? ಆ ಬೋರ್ಡ್ಗಳು ದುಡ್ಡು ಹಾಕ್ದಾದ್ಮೇಲೆ ಹಾಕೋದು ಬೇಡ. ಯಾಕೆ ಕೊಡ್ರಿ? ವೇಸ್ಟ್ ಅಲ್ಲ, ಯಾಕೆ ಕೊಡ್ರಿ? ಇದು ಸೂಕ್ತ ಕ್ರಮಗಳನ್ನು ಫಸ್ಟ್ ಇಂದ ತೀರ್ಮಾನ ಆಗಬೇಕು. ಇದು ಮೇಡಮ್ ಅವ್ರು ಸೂಕ್ತಲ್ಲೇ ಬಂದು ಪರಿಶೀಲನೆ ಮಾಡಿ, ಸ್ಪಾಟ್ ಪರಿಶೀಲನೆ ಮಾಡಲಿ. ಅಧಿಕಾರಿಗಳೇ ಆಗಲಿ, ಗುತ್ತಿಗೆದಾರರಲ್ಲಿ ಯಾರವರೇ ಅವ್ರನ್ನು ಸೂಕ್ತ ಕ್ರಮಗೊಂಡು ಅದೇನು ಮಾಡಬೇಕು ಅನ್ನೋ ಅಧಿಕಾರಿಗಳೇ ಬಿಟ್ಟಿದ್ದು. ಇನ್ನೇನು ಬೇಕಿಲ್ಲ. ಇದೇ ಕಾಮಗಾರಿನ ಸಾರ್ವಜನಿಕ ತಿರುಗಾಡ ದಾರಿಲಿ ಎಲ್ಲರೂ ಒಂದು ಗ್ರಾಮದಲ್ಲಿ ಒಂದು SC ST OBC ಯಾವ್ದಾದ್ರು ಸಾರ್ವಜನಿಕ ತಿರುಗಾಡ ದಾರಿ ಮಾಡಿದರೆ ಅವ್ರಿಗೆ ಎಷ್ಟು ಅನುಕೂಲ ಆಗೋದು, ಎಷ್ಟು ಖುಷಿಯಿಂದ ತಿರುಗಾಡೋರು. ಇವಾಗ ಈ ಕಾಮಗಾರಿ ಮಾಡಿ ಈ ಸಾರ್ವಜನಿಕರಿಗೆ ಅನುಕೂಲವೂ ಇಲ್ಲ. ಆಲ್ರೆಡಿ ರೋಡ್ ಇದೆ, ಜಿಲ್ಲಾ ಪಂಚಾಯತಿ ರೋಡ್. ಇದು ರೋಡು ಭೀಮನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಮಂಡ್ಯ ತಾಲೂಕು ಸಂಬಂಧಪಟ್ಟಿದ್ದು ಜಾಗ ಇದು. ಆ ಜಾಗಕ್ಕೆ ಹೋಗಿ ಕಾಮಗಾರಿ ತಗೊಂಡು ಹಣ ಪಡೆದು ಗುತ್ತಿಗೆದಾರ ಮತ್ತು PDO ಇಂಜಿನಿಯರ್ಗಳು ಹೊಣೆ. ಇದಕ್ಕೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸಿಒ ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಇಲ್ಲಿ ಬೋರ್ಡು
ಬೋರ್ಡ್ ಹಾಕಿ ಒಂದು ಒಂದು 100 ಕ್ರಾಮ ಕಾಮಗಾರಿ ಮಾಡೋರೆ ಬೋರ್ಡ್ ಹಾಕೋದು ನಿಲ್ಸೋದು ಬಿಲ್ ತಗೊಳ್ಳೋದು ಬೋರ್ಡ್ ಹಾಕೋದು ನಿಲ್ಸೋದು ಬಿಲ್ ತಗೊಳ್ಳೋದು ಇದೇ ಕೆಲಸ ಆಗೋಗೋದೆ ಯಾವ ಕೆಲಸವರು ಊರ್ಜಿತ ಆಗಿಲ್ಲ ಅದು ಈ ಗಡಿ ಭಾಗದಲ್ಲೇ ಮಾಡೋರೆ ಜಾಸ್ತಿ ಗಡಿ ಭಾಗದಲ್ಲೇ ಜಾಸ್ತಿ ಮಾಡಿರೋದು ಒಂದು 100 ಬೋರ್ಡ್ ಮೇಲವೇ ನೀವು ಯಾರು ಸುತ್ತಮುತ್ತ ಹಳ್ಳಿಯರು ಏನು ಕ್ವೆಶ್ಚನ್ ಮಾಡ್ಲಿಲ್ವಾ ನಾವೇನು ಕ್ವೆಶ್ಚನ್ ಮಾಡಿಲ್ಲ ನಮ್ಮ ಏನಾರ ಕೇಳಕ್ ಹೋದ್ರೆ ಇದ್ಮ ಗಲಾಟೆ ಮಾಡಕ್ ಬರೋದು ಇದು ಮಾಡೋದು ಈ ತರ ಎಲ್ಲ ಮಾಡ್ತಾರೆ ಭೀಮನಳ್ಳಿ ಪಂಚಾಯತಿ ಕೇಳಕ್ ಹೋದ್ರೆ ಅವರು ಏನು ಮಾಹಿತಿ ಹೇಳಲ್ಲ ಇವರು ಅವರು ಇವರು ಲಂಚ ತಗೊಳ್ಳೋದು ತಿನ್ಕೊಳ್ಳೋದು ಮಾಡೋದು ಕೆಲಸ ಈ ತರ ಕೆಲಸನೇ ಮಾಡ್ಕೊಂಡು ಯಾವುದು ಕಾಮಗಾರಿ ಆಯ್ತಾ ಮಾಡೋದು ಬೋರ್ಡ್ ಹಾಕೋದು ನಿಲ್ಸೋದು ಕಾಮಗಾರಿ ಮಾಡೋದು ಇಷ್ಟೇ ಇದೇ ಕೆಲಸ ಆಗದೆ ಬಿಲ್ ಎತ್ತಿದ್ರು ಕನ್ನಡ ಧ್ವಜವನ್ನು ಸುಟ್ಟು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ವಿರೂಪಗೊಳಿಸಿರುವಂತಹ ಎಂಇಎಸ್ ಪುಂಡರನ್ನ ಗಡಿಪಾರು ಮಾಡುವಂತೆ ಸಂಘಟನೆಯನ್ನ ನಿಷೇಧಿಸುವಂತೆ ಒತ್ತಾಯಿಸಿ ನಾಗಮಂಗಲದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಮಾಡಿದ್ರು ನಾಗಮಂಗಲ ಪಟ್ಟಣದ ಮುಖ್ಯ ರಸ್ತೆ ಟಿ ಮರಿಯಪ್ಪ ಸರ್ಕಲ್ನಲ್ಲಿ ಪ್ರತಿಕೃತಿಯನ್ನ ಸುಟ್ಟು ರಾಜ್ಯ ಸರ್ಕಾರ ಮತ್ತು ಭ್ರಷ್ಟ ರಾಜಕೀಯ ವ್ಯವಸ್ಥೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೆಳಗಾವಿ ನಮ್ಮದು ಆದರೆ ನಾಡು ನುಡಿ ವಿಚಾರದಲ್ಲಿ ಎಂಇಎಸ್ ಪುಂಡಾಟಿಕೆ ಸಹಿಸಲಾಗದು ಅಂತ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹರೀಶ್ಗೌಡ ಕಿಡಿಕಾರಿದ್ರು ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ರು ಆದರೆ ಯಾವುದೇ ಒಬ್ಬ ರಾಜಕಾರಣಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿಲ್ಲ ಇದೇ ಎಲ್ಲ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ನಮ್ಗಳಿಗೆ ಎಲ್ಲ ಒಂದು ಕಡೆ ಹೋರಾಟ ಮಾಡೋಕ್ಕೆ ತಡೆಗಟ್ತಾ ಇದ್ದಾರೆ ಯಾಕೆ ತಡೆಗಟ್ತಾ ಇದ್ದಾರೆ ಯಾಕೆ ನೀವು ಪೊಲೀಸ್ನವ್ರಿಗೆ ನೀವು ಹೇಳಿ ಅನುಮತಿ ಕೊಡಿ ಇಂಥವ್ರಿಗೆ ಹೋರಾಟಕ್ಕೆ ಅವತ್ತಿನಿಂದಲ್ಲಿ ನೀವು ನಮಗೆ ಸರಿಯಾದ ಮಾರ್ಗದರ್ಶಿಲಿ ಅವರಿಗೆ ಬಂಧಿಸಿದರೆ ನಾವು ಯಾಕೆ ಇಂಥ ಹೋರಾಟಕ್ಕೆ ಬೆಳೀತಿದ್ದೋ ಯಾಕೆ ಬೀದಿಗೆ ಎಳಿತಿದ್ದೋ ಅದು ನಿಮ್ಮಲ್ಲಿ ಯಾಕೆ ಕಿಚ್ಚಿಲ್ಲ ಬೆಳಗಾವಿ ಹೋರಾಟ ಇವತ್ತೊಂದೆಲ್ಲ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ಆ ಬೆಳಗಾವಿ ಹೋರಾಟ ನಾವು ಕನ್ನಡಿಗರು ನಿಮಗೆಲ್ಲ ಬಿಟ್ಟಿರೋದ್ರಿಂದ ನೀವು ಇವತ್ತು ನಮ್ಮ ಕನ್ನಡದ ಧ್ವಜದ ಬಾವುಟವನ್ನು ಸುಟ್ಟಾಕಿದ್ದೀರಿ ನೀವು ಈ ರೀತಿ ತಿಳ್ಕೊಬೇಡಿ ಕನ್ನಡಿಗರು ಹೇಡಿಗಳಲ್ಲ ಕನ್ನಡಿಗರ ಕೈಲಿ ಏನೂ ಆಗಲ್ಲ ಅಂತ ನೀವು ತಿಳ್ಕೊಬೇಡಿ ಕನ್ನಡಿಗರು ಯಾಕೆ ಸುಮ್ಮನಿದ್ದಾರೆ ಅಂತ ಅಂದರೆ ಇವತ್ತಿನ ಈ ರಾಜಕಾರಣಿಗಳು ಎಲ್ಲ ಒಂದು ಕಡೆ ನಮ್ಮ ಕನ್ನಡಕ್ಕೆ ಒಂದು ಧಕ್ಕೆ ಬರುತ್ತೆ ಇಲ್ಲಿ ರಾಜಕಾರಣಿಗಳಿಗೊಂದು ಧಕ್ಕೆ ಬರುತ್ತೆ ಅಂತ ನಾವು ಹಲವಾರು ವರ್ಷಗಳು ನೋಡ್ದು ಆದರೆ ಆ ಸಿದ್ಧಾಂತ ನಿಮ್ಮಲ್ಲಿ ರಾಜಕಾರಣಿಗಳಲ್ಲಿ ಇಲ್ಲ ನಾನು ನೇರವಾಗಿ ಖಂಡಿಸ್ತೀನಿ ಯಾಕೆ ಇಂಥ ದೊಡ್ಡ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಮಾತ್ರ ಹೋರಾಟಗಾರ ನೀವು ಹೋರಾಟಗಾರಲ್ವಾ ನಿಮ್ಮ ಮಕ್ಕಳು ಕನ್ನಡ ನಮ್ಮ ಎಲ್ಲ ಒಂದು ಕಡೆ ಕೆಲಸ ಬೇಕು ಅಂತ ಅಂದಾಗ ನಾವು ಕನ್ನಡಿಗರನ್ನ ನಮ್ಮನ್ನ ಹುಡಿಕೊಂಬರ್ತೀರಿ ಕೆಲಸ ಕೊಡ್ಸಿರಿ ಅಂತೀರಿ ಅವತ್ತು ಕನ್ನಡಿಗರು ಮಾತ್ರ ನೆನಪು ಬರ್ತಾರಾ ಇಂಥ ಹೋರಾಟದಲ್ಲಿ ಕನ್ನಡಿಗರು ನೆನಪು ಬರಲ್ವಾ ಹಾಗಾಗಿ ಇವತ್ತು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಮ ಕೈಲಿ ಆಗಲ್ಲ ರಾಜಕಾರಣಿಗಳ ಕೈಲಿ ಆಗಲ್ಲ ಅಂತ ಹೇಳಿ ಆ ಬೆಳಗಾವಿಲಿ ಹೋಗಿ ನಾವು ತಕ್ಕ ಪಾಠವನ್ನು ಕಳಿಸ್ತೀವಿ ಬೆಳಗಾವಿ ನೆಲಜಲಗಳ ಭಾಷೆ ವಿರುದ್ಧವಾಗಿ ಹೋರಾಡ್ತಾ ಇರತಕ್ಕಂಥ ನಮಗೆ ಬೇಕು ಅಂತ ಎಂಎಸ್ ಪುಂಡ್ರು ಮಾಡ್ತಾ ಇರ್ತಕ್ಕಂಥ ಅಹಿತಕರ ಘಟನೆಗಳನ್ನ ಸಹಿಸ್ಕೊಂಡು ನಿಲ್ಲಕ್ಕಾಗದೆ ಪೂರಕಾಗದೆ ನಾವು ಹೇಳೋದು ಹೋರಾಟದ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇವರು ಎಂಎಸ್ ಕಾರ್ಯಕರ್ತರು ಈಗೇನು ನಡೆಸ್ ಅಹಿತಕರನ್ನು ನಡೆಸಿದರೆ ಅವರುಗಳು ಗಡಿಪಾರಾಗಬೇಕು ಈ ರಾಜ್ಯದಿಂದ ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲಿವರೆಗೂ ನ್ಯಾಯ ದೊರಕಿಸ್ಕೊಡಲ್ವೋ ನಾವು ಹೋರಾಟ ನಿಲ್ಲಿಸಲ್ಲ ಇಷ್ಟು ದಿವಸ ಗಡುವುಗಳಲ್ಲಿ ಅವರೇನಾದರೂ ಈ ವಿಚಾರನ ಸಮರ್ಥಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೋಬೇಕಾಗಿ ಬರುತ್ತೆ ನಮ್ಮ ನಾವು ಒಂದೇ ಕುಟುಂಬದವರು ಈ ದಿನ ನಾವು ಏನಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಏನು ಈಗ 2-3 ದಿನಗಳಿಂದ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ವಿರೂಪಗೊಳಿಸಿ ಭಗ್ನಗೊಳಿಸಿದ್ದಾರೆ ಮತ್ತು ಕನ್ನಡ ಧ್ವಜವನ್ನು ಸುಟ್ಟು ಹಾಕಿ ಅದನ್ನು ವಿಕೃತಿಗೊಳಿಸಿದ್ದಾರೆ ಈ
ಕನ್ನಡ ಬಾವುಟ ಮತ್ತು ಈ ಸಂಗೊಳ್ಳಿ ರಾಯಣ್ಣನವರು ಇವರ ಈ ಸಂಗೊಳ್ಳಿ ರಾಯಣ್ಣ ಮತ್ತು ಇನ್ನು ಕೆಲವಾಂತ ಪ್ರತಿಭಾನ್ವಂತ ವ್ಯಕ್ತಿಗಳನ್ನೆಲ್ಲ ವಿಗ್ರಹಕ್ಕೆ ಇವರ ಅತಿ ವೇಗಕ್ಕೆ ಮಿತಿನೇ ಇಲ್ಲವೇ. ಇವರು ಎಂ ಇ ಎಸ್ ಕಾರ್ಯಕರ್ತರು ಏನು ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿಯೆಲ್ಲ ಅನ್ಯಕೃತ್ಯಗಳನ್ನು ಮಾಡಿ ಪ್ರತಿಮೆಗಳನ್ನ ವಿಕೃಪಗೊಳಿಸಿ ಕನ್ನಡ ಬಾವುಟಕ್ಕೆ ಅವು ಅಪಮಾನಗೊಳಿಸಿದ್ದಾರೆ. ಈ ನಮ್ಮ ಕನ್ನಡ ಬಾವುಟ ಏನು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಏನು ಈ ಬಾವುಟಕ್ಕೆ ಈ ರೀತಿ ಇದು ಏನು ಸುಟ್ಟು ಹಾಕಿ ಇದೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಭಾಷೆಗೆ. ಕನ್ನಡ ಈ ಬೆಳಗಾವಿ ನಮಗೇ ಬೇಕು, ನಮಗೆ ಇದು ಅಂತ ಮರಾಠಿಗರೆಲ್ಲ ಒಂದು ಒಕ್ಕೂಟದಿಂದ ಎಲ್ಲರೂ ನಮ್ಮ ಕನ್ನಡ ಭಾಷೆಗೆ ವಿರೋಧ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಇರುವಂಥವರು. ಬೆಳಗಾವಿ ಜಿಲ್ಲೆ ಏನು ಬೆಳಗಾವಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ನೀಡಲಾಗುವ ಸಾಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಗೌತಮ ಬುದ್ಧರ ಸಿದ್ಧಾಂತ ಪಾಲನೆಯೊಂದಿಗೆ ಆರ್ಥಿಕವಾಗಿ ಸಬಲರಾಗುವಂತೆ ಧಮವೀರ್ ಬಂಧೇಜಿ ಕರೆಯನ್ನು ನೀಡಿದ್ದಾರೆ. ನಾಗಮಂಗಲ ಎವಿಎಸ್ ಶಾಖೆಯ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ವಂದನೆಯನ್ನ ಸಲ್ಲಿಸಿ ಅವರು ಮಾತನಾಡಿದರು. ಇನ್ನು ಎವಿಎಸ್ಎಸ್ ಬ್ಯಾಂಕ್ ರಾಜ್ಯಾದ್ಯಂತ ಶಾಖೆಗಳನ್ನು ಹೊಂದಿದ್ದು ಒಬ್ಬರು ಮತ್ತಿಬ್ಬರ ಷೇರುದಾರರನ್ನಾಗಿ ಮಾಡುವ ಮೂಲಕ ಆರ್ಥಿಕ ಪ್ರಗತಿಗೆ ಕೈಜೋಡಿಸುವಂತೆ ಕರೆಯನ್ನು ನೀಡಿದರು. ಇನ್ನು ನಾಗಮಂಗಲ ಎವಿಎಸ್ಎಸ್ ಬ್ಯಾಂಕ್ ಶಾಖೆಯ ಕಾರ್ಯದರ್ಶಿ ಕೆಎಚ್ ಮಹದೇವ್ ಮಾತನಾಡಿ, ಈಗಾಗಲೇ 12,16,000 ವೈಯಕ್ತಿಕ ಸಾಲವನ್ನು ನೀಡಿದ್ದು 4,96,000 ಒಟ್ಟು ಷೇರುಧನ ಸಂಗ್ರಹಿಸಲಾಗಿದೆ ಅಂತ ಬ್ಯಾಂಕ್ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಇನ್ನು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟರಾಜು, ರಾಣಿ ಮುಖಂಡರಾದ ಕೋಡಿಹಳ್ಳಿ ರಾಮಮೂರ್ತಿ, ಮುಳುಕಟ್ಟೆ ಚಂದ್ರು ಇತರರು ಹಾಜರಿದ್ದರು. ಚಪ್ಪಾಳೆ ಆಗುತ್ತೆ. ಹಾಗೆ ಸಂಘನು ಎಲ್ಲ ಸೇರಿ ಬುದ್ಧ ಅನುಯಾಯಿಗಳು, ಅಂಬೇಡ್ಕರ್ ಸಂಘದ ಅನುಯಾಯಿಗಳು ಮತ್ತೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಸಂಘ ಓಪನ್ ಮಾಡಿದ್ರ. ಆ ಸಂಘದ ನಮ್ಮದೇ ಆದಂತ ಒಂದು ಸಂಘ ಇದೆ. ಆ ಸಂಘದ ಬ್ಯಾಂಕ್ ಮಾಡ್ತಾ ಇದ್ದಾರೆ ನಮ್ಮ ಉಪಯೋಗಕ್ಕೆ, ನಮ್ಮ ಸಕಲ ಸೌಲಭ್ಯಗಳನ್ನು ತಗೊಳ್ಳೋದಕ್ಕೆ ಸಾಲ ಸೌಲಭ್ಯಗಳು ನಿಮಗೆ ಸರ್ಕಾರದಲ್ಲಿ ಇರ್ತಕ್ಕಂಥ ಸವಲತ್ತುಗಳು ಸಿಗ್ತವೆ. ನಿಮಗೆ ಬೇರೆ ಬೇರೆ ಯಾವುದೋ ಉದ್ದೇಶ ಆಗ್ತಕ್ಕಂಥ ಒಂದು ಸೌಲಭ್ಯಗಳು ಸಿಗ್ತಾ ಇದೆ. ಅದರಿಂದ ಏವೇ ಸಂಘದಲ್ಲಿ ಇರ್ತಕ್ಕಂಥ ನೀವು ಗೊತ್ತಿದ್ದರೆ ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಆಗಿರ್ಬೋದು, ಸದಸ್ಯ ಆಗಿರ್ಬೋದು, ಕಾರ್ಯದರ್ಶಿ, ಖಜಾಂಚಿಗಳು ಅವರ ವಿಚಾರಣೆಗಳು ತಿಳ್ಕೊಂಡು ಸಾಲ ಸೌಲಭ್ಯಗಳನ್ನು ತಗೊಳ್ಕೊಳ್ಳಿ. ಮತ್ತೆ ಇಲ್ಲಿ ಇರ್ತಕ್ಕಂಥ ನಿಮಗೆ ಯಾವುದೇ ನೋವು ವಿಚಾರಗಳು ಸಮಸ್ಯೆಗಳು ಇದ್ರು ಅವರ ಬಂದು ವಿಚಾರಣೆ ಮಾಡಿ ಅವರ ಹತ್ರ ತೆಗೆದುಕೊಂಡು ಪ್ರತಿಯೊಬ್ಬರು ಈ ಸಂಘದಲ್ಲಿ ಎಷ್ಟು ಸಂಘ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಮೆಂಬರ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಸಂಘದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಇಬ್ಬಿಬ್ಬರನ್ನ ನೀವು ಒಬ್ಬರು ಮೆಂಬರ್ ಆಗಿದ್ರು ಇಲ್ಲಿ ಜೊತೆಗೆ ಇನ್ನಿಬ್ಬರನ್ನ ಮೆಂಬರ್ ಆಗಿ ಮಾಡಿಕೊಂಡು ಈ ನಿಮ್ಮ ನಾಗಮಂಗಲ ತಾಲೂಕಿನಲ್ಲಿ ದೊಡ್ಡದಾಗಿ ಬೆಳೀತಕ್ಕಂಥ ಏವಿಎ ಸಂಘನ ದೊಡ್ಡದಾಗಿ ಬೆಳೆಸ್ಕೊಂತ ಹೇಳ್ತಾ ಮತ್ತೆ ಬುದ್ಧ ಧರ್ಮ ಸಂಘದಲ್ಲಿರ್ತಕ್ಕಂಥ ಬುದ್ಧ ತತ್ವಗಳು, ಆಚಾರ ವಿಚಾರಗಳು, ಅವ್ರಿರ್ತಕ್ಕಂಥ ತಮ್ಮ ಉಪದೇಶಗಳನ್ನು ತಿಳ್ಕೊಂಡು ಹಾಗೆ ನಮಗೆ ನಿಮ್ಗೆಲ್ಲ ಒಂದು ಜ್ಞಾನೋದಯ ಆಗ್ತಕ್ಕಂಥ, ನಮಗೆ ನಿಮ್ಗೆಲ್ಲ ಮೀಸಲಾತಿ ಕೊಡ್ತಕ್ಕಂಥ, ನಮಗೆ ಪ್ರತಿಯೊಬ್ಬರಿಗೂ ಒಂದು ಶಿಕ್ಷಣಕ್ಕಾಗಲಿ, ಮಹಿಳೆಯರಿಗಾಗಲಿ, ನಮಗೆ ಯಾವಾಗಲೂ ಸಂವಿಧಾನ ಪಡೆದಾಗಿ ನಮಗೆ ಜೀವನ ತುಂಬಿಕಬೇಕಾದ ಕಾರಣಕರ್ತರಾದ ನಮ್ಮ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸುತ್ತ ಅವರು ಜೊತೆಗೆ ಈಗ ನಮ್ಮಲ್ಲಿ ಪ್ರಸ್ತುತ 1,250 ರೂಪಾಯಿ ಕೊಟ್ಟು ಷೇರುದಾರರಾಗಿರುವಂಥವ್ರು 370 ಜನ ಇದ್ದಾರೆ. ಆ ಮೂಲಕ ನಮಗೆ 475,000 ಅಮೌಂಟ್ ಬಂದಿದೆ. ಅದೇ ರೀತಿ ಉಚಿತ ಷೇರುಗಳು ಕೇವಲ 250 ರೂಪಾಯಿ ಪಡ್ಕೊಂಡು ಉಚಿತ ಷೇರುಗಳು ಕೂಡ ಆಗಿದ್ದಾವೆ. ಆ ಥರದವು ನಮಗೆ 75 ಆಗಿದ್ದಾವೆ. ಈ ಮೂಲಕ ನಮಗೆ 20,250 ರೂಪಾಯಿ ಬಂದಿದೆ ಒಟ್ಟು. ಅಂದ್ರೆ ಉಚಿತ ಷೇರು ಮತ್ತೆ ಜನರಲ್ ಷೇರು ಎರಡರಿಂದ ನಮಗೆ 496,250 ರೂಪಾಯಿ ಷೇರು ಧನ ಷೇರ್ ಅಮೌಂಟ್ ಆಗಿ ನಮ್ಮ ಸಹಕಾರ ಸಂಘಕ್ಕೆ ಬಂದಿದೆ. ಇದ್ರ ಜೊತೆಗೆ ನಾವು ಇದು ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ವಿವಿಧೋದ್ಯಾಸ ಸಹಕಾರ ಸಂಘ ಆಗಿರೋದ್ರಿಂದ ಕೇವಲ ಹಣಕಾಸಿನ ಸಾಲ ಕೊಡೋದು ಸಾಲ ಪಡೆಯೋದು ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಅದ್ರ ಜೊತೆಗೆ ಪಿಗ್ಬಿ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಆರ್ಡಿ ಕೂಡ ಓಪನ್ ಮಾಡ್ಬೋದು ನಮ್ಮಲ್ಲೇ ತಿಂಗಳ ಕಟ್ಕೊಂಡು ಹೋಗುವಂಥದ್ದು. ಅದೇ ರೀತಿ ಸೇವಿಂಗ್ಸ್ ಅಕೌಂಟು ನೀವೇನು ಉಳಿತಾಯ ಖಾತೆ ಎಲ್ಲ ಬ್ಯಾಂಕ್ಗಳಲ್ಲಿ ತೆರಿತೀರಿ ಅದೇ ರೀತಿ ಉಳಿತಾಯ ಖಾತೆ ಕೂಡ ಈ ನಮ್ಮ ಶಾಖೆಗಳಲ್ಲಿ ತೆರಿಬೋದು. ಜೊತೆಗೆ ಫಿಕ್ಸೆಡ್ ಡಿಪಾಸಿಟ್ ನಿಶ್ಚಿತ ಠೇವಣಿ ಅಂತ ಮಾಡ್ತೀವಿ ನಾವು.
ಡಬಲ್ ಆಗ್ಲಿಕ್ಕೆ ಅಮೌಂಟ್ಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲೆಲ್ಲ ನಾವು ಡಬಲ್ ಆಗ್ಲಿ ಈಗ 50,000 ಇಟ್ಟರೆ ಇನ್ನೂ 50,000 ಸೇರಿಸಿ 1,00,000 ಆಗ್ಲಿ ಅಂತ ಆಗ್ತೀವಲ್ಲ ಆ ತರ ಸೌಲಭ್ಯ ಕೂಡ ನಮ್ಮ ಶಾಖೆಯಲ್ಲೇ ಇದೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು 25ನೇ ಶನಿವಾರದಂದು ನಡೆಯಲಿದೆ ಅಂತ ಸಂಘದ ಅಧ್ಯಕ್ಷರಾದ ಕೆಬಿ ಶೇಖರ್ ಅವರು ತಿಳಿಸಿದರು. ರಾಜ್ಯದಲ್ಲೇ 3ನೇ ಸ್ಥಾನದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಯ ಬಗ್ಗೆ ಹಲವಾರು ವಿಚಾರಗಳು ಚರ್ಚೆಯಾಗಲಿದ್ದು ಈಗಾಗಲೇ ಎಲ್ಲಾ ಷೇರುದಾರರಿಗೆ ಪೋಸ್ಟ್ ಮುಖಾಂತರ ಆಹ್ವಾನ ಪತ್ರಿಕೆಯನ್ನು ಕಳಿಸಲಾಗಿದ್ದು ತಲುಪದೇ ಇದ್ದ ಷೇರುದಾರರು ಇದನ್ನೇ ಆಹ್ವಾನ ಅಂತ ತಿಳಿದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಮಾಧ್ಯಮದ ಮೂಲಕ ಕಿಕ್ಕೇರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಬಿ ಶೇಖರ್ ಮನವಿ ಮಾಡಿದರು. ಕಿಕ್ಕೇರಿ ಹೋಬಳಿಯ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ನಮ್ಮ ಸಂಘದ ಷೇರುದಾರರಲ್ಲಿ ಸಾರ್ವಜನಿಕರಲ್ಲಿ ನನ್ನ ಮನವಿ ಏನೆಂದರೆ ಇದೇ ತಿಂಗಳು ದಿನಾಂಕ 25 ಶನಿವಾರರಂದು 2020-21 ಸಾಲಿನ ಕಿಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಇದ್ದು ನಮ್ಮ ಸಹಕಾರ ಸಂಘದ ವತಿಯಿಂದ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ನಮ್ಮ ಎಲ್ಲ ಷೇರುದಾರರಿಗೆ ಪೋಸ್ಟ್ ಮೂಲಕ ಕಳಿಸಲಾಗಿದ್ದು ಅದು ತಲುಪದೇ ಇದ್ದಲ್ಲಿ ನಮ್ಮ ಷೇರುದಾರರಿಗೆ ಇದೇ ಆಹ್ವಾನ ಪತ್ರಿಕೆಯೆಂದು ಮಹಾಸಭೆಗೆ ಹಾಜರಾಗಿ ಮಹಾಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಟಿ ನರಸೀಪುರ ತಾಲೂಕು ಆಫೀಸ್ ರಸ್ತೆಯ ಮಾರ್ಗದ ರಸ್ತೆ ಕೂಡ ಹದಗೆಟ್ಟಿದೆ. ಇದರಿಂದ ಅಕ್ಕಪಕ್ಕದ ಮನೆಯವರು ಹಾಗೂ ಸಾರ್ವಜನಿಕರು ಓಡಾಡುವುದಕ್ಕೆ ತುಂಬಾ ತೊಂದರೆಯಾಗುತ್ತಿದೆ. ಇದರಿಂದ ಜನರ ಆರೋಗ್ಯ ತುಂಬಾನೇ ಹದಗೆಟ್ಟಿದೆ. 21ನೇ ವಾರ್ಡಿನ ಸದಸ್ಯರಾದ ಮೋಹನ್ ರವರು ಈ ರಸ್ತೆಯ ಬಗ್ಗೆ ಮಾತನಾಡಿದರು. 24/7 ಕುಡಿಯುವ ನೀರಿನ ಕೆಲಸ ನಡೀತಾ ಇದೆ, ಇನ್ನೂ ಕೆಲಸ ಬಾಕಿ ಇದೆ ಅಂತ ಉಡಾಫೆ ಉತ್ತರ ಕೊಡುತ್ತಾರೆ. ಪುರಸಭೆಯ ಮುಖ್ಯಾಧಿಕಾರಿಯೊಬ್ಬರು ಇತ್ತ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ಕೆಲಸ ಮಾಡದಿದ್ದರೆ ಪುರಸಭೆ ಮುಂಭಾಗ ಅಕ್ಕಪಕ್ಕದ ನಿವಾಸಿಗಳು ಹಾಗೂ ಸಾರ್ವಜನಿಕರು ಉಗ್ರವಾದ ಧರಣಿಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ನರಸೀಪುರ ಜನತೆಯ ಒಂದು ಅನಾರೋಗ್ಯಕ್ಕೆ ನಮ್ಮ ಪುರಸಭೆ ನೇರ ಹೊಣೆಯಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ನಮ್ಮ ಲಿಂಕ್ ರಸ್ತೆ ಹಾಗೂ ನಂಜನಗೂಡಿಂದ ಬರುವಂಥ ರಸ್ತೆ ಎರಡೂ ತುಂಬ ಅಧ್ವಾನ ಆಗಿದೆ. ವಿಪರೀತ ಧೂಳು, ಓಡಾಡುವವರು ಮಾಸ್ಕ್ ಇಲ್ಲದೆ ಖಂಡಿತ ಓಡಾಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಮನೆಯಲ್ಲಿರೋರು ಕೂಡ ತುಂಬ ಧೂಳಿನ ವ್ಯವಸ್ಥೆಯನ್ನು ಎದುರಿಸ್ತಿದ್ದಾರೆ. ದಯಮಾಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಡ್ಬೇಕಾಗಿ ಕೇಳ್ಕೊತೀನಿ. ಹಾಗೂ ಅದು ರೆಡಿಯಾಗೋಕ್ಕೆ ಮುಂಚೆ ಒಂದು ಟೆಂಪ್ರವರಿ ಏನಾದರೂ ಧೂಳು ಬರದೇ ರೀತಿ ನೀರು ಇಡೋದಾಗಲಿ ಆ ಥರ ಏನಾದರೂ ಒಂದು ಸದ್ಯದ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೀನಿ. ಅಲ್ಲ, ಇದನ್ನ ನರಸೀಪುರನೋ ಇಲ್ಲ ಏನು ರೋಡು ಏನಿದು ಈ ಥರ ಆದರೆ ಹೆಂಗೆ ಮಾಡೋದು? ಮನುಷ್ಯ ಬದುಕೋದು ಹೆಂಗೆ? ಯಾವ ಥರ ಇರೋದು ಈ ಥರ ಆದರೆ? ಹೀಗೆಲ್ಲ ಮಾಡ್ತಾರೆ. ಇಲ್ಲಿ ಗೆದ್ದಿರೋರು ಎಲ್ಗೋದ್ರು, ಯಾತಕ್ಕೆ ಹೋದ್ರು ಗೊತ್ತಾಗ್ಬೇಕು ತಾನೇ? ಬಂದು ಒಂದ್ಸರಿನಾರು ನೋಡ್ಬೇಕು ತಾನೇ? ಈ ಥರನು ಮಾಡ್ಯಾರ ಅಲ್ಲಪ್ಪ. ಈ ಥರ ಆದರೆ ನಾವು ಹೆಂಗೆ ಬದುಕೋದು ಹೆಂಗೆ? ಮನುಷ್ಯನಿಗೆ ಕಾಯಿಲೆ ಬರಲ್ವಾ? ಈ ಥರ ಆದರೆ ನಾವು ಹೆಂಗೆ ಮಾಡೋದು? ಮಕ್ಕಳು ಬರೆಯೋವೆ ಎಲ್ಲ ಅವರೇ, ನಾವು ಎಲ್ಲ ಈ ಥರ ಆದರೆ ಏನು ಮಾಡೋದು? ಇಲ್ಲಿ ಗೆದ್ದಿರೋ ಅಧಿಕಾರಿ ಎಲ್ಗೋದ? ಯಾತಕ್ಕೆ ಹೋದ ಅನ್ನೋದು ಒಂಚೂರು ಜ್ಞಾನ ಬಂದು ಮನೆ ಪಾತ್ರೆ ಅಡುಗೆ ಎಲ್ಲ ಈ ಥರ ಆದರೆ ಈ ಥರ ಹೆಂಗೆ ಮಾಡೋದು? ರಾತ್ರಿ ಟೈಮ್ ಕೆಮ್ಮು ತಡ್ಕೊಳಕ್ಕೆ ಆಗಲ್ಲ, ಗಾಳಿಯವೇ ಇಲ್ಲ ನಮಗೆ. ಈ ರೀತಿ ಆದರೆ ಹೆಂಗೆ? ಸ್ವಲ್ಪ ನೋಡಿ, ಇಲ್ಲ ನೀರಿನ ವ್ಯವಸ್ಥೆ ಮಾಡಿ, ಇಲ್ಲ ರೋಡ್ ಕ್ಲೀನ್ ಮಾಡಿಸ್ಕೊಡಿ. ಯಾವ ರೀತಿ ಅಂತ ನಾವು ಮಾಡೋಣ? ಈ ಥರ ಆದರೆ ನಾವು ಅಲ್ಲೇ ಬಂದು ಹೇಳ್ತೀವಿ ಆಫೀಸರ್.